ಕರಾವಳಿಯ ಸೊಬಗಿಗೆ ಮಾರು ಹೋಗದವರೇ ಇಲ್ಲ. ಪರಶುರಾಮನ ಸೃಷ್ಟಿಯ ನಾಡು ಎಂದು ಕರೆಯಲ್ಪಡುವ ಈ ಪವಿತ್ರ ಮಣ್ಣು ಖ್ಯಾತ ಪ್ರವಾಸಿ ತಾಣವೂ ಹೌದು. ಇಲ್ಲಿನ ಅರಬ್ಬಿ ಸಮುದ್ರ ಸ್ಥಳೀಯರ ಪಾಲಿನ ಉದ್ಯೋಗದಾತ, ಬಂದರನ್ನು ಹೊಂದಿದ್ದು ವ್ಯಾಪಾರ ಕೇಂದ್ರವೂ ಹೌದು. ಮತ್ಸ್ಯೋದ್ಯಮ ಕರಾವಳಿಯ ಪ್ರಮುಖ ಉದ್ಯೋಗವಾಗಿ ಮಾರ್ಪಟ್ಟಿದೆ. ಇದೀಗ ರಾಜ್ಯದ ಈ ಕರಾವಳಿಗೆ ಮತ್ತೊಂದು ಕಿರೀಟ ಲಭಿಸಿದೆ. ಉಡುಪಿ ಜಿಲ್ಲೆಯ ಪಡುಬಿದ್ರಿಯ ಬೀಚ್ ಮತ್ತು ಉತ್ತರ ಕನ್ನಡದ ಕಾಸರಗೋಡು ಬೀಚ್ಗೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಪುರಸ್ಕಾರಗೊಂಡಿದೆ. ಇದರಿಂದಾಗಿ ಕರಾವಳಿಯ ಪ್ರವಾಸೋದ್ಯಮ ಮತ್ತೊಂದು ಮಜಲನ್ನು ತಲುಪಿದಂತಾಗಿದೆ. ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನ್ ಈ ಮಾನ್ಯತೆಯನ್ನು ದೇಶದ 8 ಬೀಚ್ಗಳಿಗೆ ನೀಡಿದೆ. ಕರ್ನಾಟಕದ ಪಡುಬಿದ್ರಿ ಮತ್ತು ಕಾಸರಗೋಡು, ಕೇರಳದ ಕಪ್ಪಡ್, ಗುಜರಾತ್ನ ಶಿವರಾಜ್ಪುರ್, ದಿಯನ್ ಗೋಗ್ಲಾ, ಆಂಧ್ರಪ್ರದೇಶದ ಖುಷಿಕೊಂಡ, ಒಡಿಶಾದ ಗೋಲ್ಡನ್ ಬೀಚ್, ಅಂಡಮಾನ್ನ ರಾಧಾನಗರ್ ಸಮುದ್ರ ತೀರಗಳಿಗೆ ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಬ್ಲೂ ಫ್ಲ್ಯಾಗ್ ಎಂದರೆ ಅದು ಪರಿಸರ ಸ್ನೇಹಿ ಎಂಬ ಒಂದು ಗುರುತು. ಇದು ಅಂತಾರಾಷ್ಟ್ರೀಯ ಮಾನದಂಡಕ್ಕೊಳಪಟ್ಟಿದೆ. ಇದನ್ನು ಸಾಮಾನ್ಯವಾಗಿ ಬೀಚ್ಗಳು, ಮರೀನಾಗಳು ಮತ್ತು ಬೋಟಿಂಗ್ ಪ್ರವಾಸೋದ್ಯಮಗಳಿಗೆ ನೀಡಲಾಗುತ್ತದೆ. ಬ್ಲೂ ಫ್ಲ್ಯಾಗ್ ಸಾಲಿನಲ್ಲಿ ಬೀಚ್ಗಳು ಗುರುತಿಸಿಕೊಳ್ಳಬೇಕಾದರೆ ಹಲವು ಮಾದರಿಯ ಪರೀಕ್ಷೆಗಳು ಮತ್ತು ಅಧ್ಯಯನಗಳಿಗೆ ಒಳಪಡಬೇಕಾಗಿದೆ. ಯಾವುದೇ ಬೀಚ್ನಲ್ಲಿ ಪ್ರವಾಸೋದ್ಯಮ ಸಂಬಂಧಿತ ಸೌಲಭ್ಯಗಳನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರವಾಸಿಗರ ಸುರಕ್ಷತೆಗೆ ಒತ್ತು ನೀಡುವಂತೆ ಕಲ್ಪಿಸಲಾಗಿದೆಯೋ ಆ ತೀರಗಳಿಗೆ ಬ್ಲೂ ಫ್ಲ್ಯಾಗ್ ಮಾನ್ಯತೆ ನೀಡಲಾಗುತ್ತದೆ. ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದ ಬೀಚ್ಗಳನ್ನು ವಿಶ್ವದ ಅತಿ ಸ್ವಚ್ಛ ಕಡಲ ತಡಿಗಳೆಂದು ಪರಿಗಣಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಡೆನ್ಮಾರ್ಕ್ನಲ್ಲಿರುವ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಷನಲ್ ಸಂಸ್ಥೆಯು ಪರಿಸರ ಶಿಕ್ಷಣ ಮತ್ತು ಮಾಹಿತಿ, ನೀರಿನ ಗುಣಮಟ್ಟ, ಪರಿಸರ ನಿರ್ವಹಣೆ ಮತ್ತು ಸಂರಕ್ಷಣೆ, ಭದ್ರತೆ ಹಾಗೂ ಸೇವೆ ಎಂಬ ಪ್ರಮುಖ 4 ಭಾಗಗಳಲ್ಲಿ 33 ಮಾನದಂಡಗಳನ್ನಿಟ್ಟುಕೊಂಡು ಈ ಮಾನ್ಯತೆಯನ್ನು ನೀಡುತ್ತದೆ. ಈ ಮಾನ್ಯತೆ ಪಡೆದ ಬೀಚ್ಗಳು ಪರಿಸರ ಪ್ರವಾಸೋದ್ಯಮ ಮಾದರಿಯಾಗಿದ್ದು ಪ್ರವಾಸಿಗರಿಗೆ, ಕಡಲ ಪ್ರೇಮಿಗಳಿಗೆ ಪರಿಶುದ್ಧ ಸ್ನಾನದ ನೀರು, ಸೌಲಭ್ಯಗಳು, ಸುರಕ್ಷತೆ, ಆರೋಗ್ಯಕರ ಪರಿಸರ ನೀಡುವ ತಾಣಗಳೆಂದು ಗುರುತಿಸಿಕೊಳ್ಳಲಿವೆ. ಪರಿಸರ ತಜ್ಞರು, ವಿಜ್ಞಾನಿಗಳನ್ನೊಳಗೊಂಡ ರಾಷ್ಟ್ರೀಯ ಸ್ವತಂತ್ರ ತಂಡವು ಶಿಫಾರಸುಗೊಂಡಿರುವ ಈ ಕಡಲ ತೀರಗಳನ್ನು ಪರಿಶೀಲನೆ ನಡೆಸಿತ್ತು. ದೇಶದ 8 ಕಡಲ ತಡಿಗಳು ಮಾನ್ಯತೆಗೆ ಶಿಫಾರಸುಗೊಂಡಿದ್ದವು. ಉಡುಪಿಯ ಪಡುಬಿದ್ರಿ ಬೀಚ್ 5.56 ಎಕರೆ ವಿಸ್ತೀರ್ಣ ಹೊಂದಿದ್ದು ಪ್ರತಿನಿತ್ಯ 1000ಕ್ಕಿಂತ ಹೆಚ್ಚಿನ ಜನರು ಸಾಮಾನ್ಯವಾಗಿ ಸಂದರ್ಶಿಸುತ್ತಾರೆ. ರಜಾದಿನಗಳಲ್ಲಿ ಈ ಸಂಖ್ಯೆ ಮತ್ತೂ ಹೆಚ್ಚಾಗುತ್ತದೆ. ಬೀಚ್ಗಳು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಇರುವ ಪ್ರಮುಖ ದಾರಿ. ಇದರಿಂದ ಸ್ಥಳೀಯ ಆರ್ಥಿಕತೆ ಉತ್ತಮವಾಗಲಿದ್ದು ಜನರಿಗೆ ಉದ್ಯೋಗ ದೊರೆಯುವ ಅವಕಾಶ ಇದೆ. ನಾವು ಎನಿಸಿರುವಂತೆ ಈ ಪ್ರಯತ್ನದಲ್ಲಿ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಕೇಂದ್ರ ಸರ್ಕಾರದ ತುಂಬಾ ಮುತುವರ್ಜಿಯ ಕೆಲಸದೊಂದಿಗೆ ನಮ್ಮ ಸ್ಥಳೀಯರ ಕೆಲಸಗಾರರು ಹಾಗೂ ಸ್ಥಳೀಯರ ನೆರವಿನೊಂದಿಗೆ ಈ ಬೀಚನ್ನು ರೆಡಿ ಮಾಡಿರುತ್ತೇವೆ. ಹಾಗೆ ಇನ್ನೂ ಸಹ ಕೇಂದ್ರ ಸರ್ಕಾರದ ಅನುಮತಿಯೊಂದಿಗೆ ಇಲ್ಲಿ ಹೋಟೆಲ್ ಉದ್ಯಮ, ಹೋಮ್ ಸ್ಟೇ ಇದರ ಒಂದು ಶೀಘ್ರದಲ್ಲಿ ಅದನ್ನು ಕೊಡಲಿದ್ದಾರೆ. ಹಾಗೆ ಕೇಂದ್ರ ಸರ್ಕಾರ ಹಾಗೂ ಜಿಲ್ಲಾಡಳಿತ ಈಗ ಸದ್ಯದಲ್ಲೇ ನಮ್ಮ ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ಸರ್ಟಿಫಿಕೇಟನ್ನು ಬ್ಲೂ ಫ್ಲ್ಯಾಗ್ ಹಾಸ್ಟ್ ಮಾಡುವ ಕಾರ್ಯಕ್ರಮದೊಂದಿಗೆ ಸದ್ಯದಲ್ಲೇ ನೆರವೇರಿಸಿದ್ದಾರೆ. ಪಡುಬಿದ್ರಿ ಬೀಚ್ ವ್ಯಾಪ್ತಿಯಲ್ಲಿ ಸುಸ್ಥಿರ ಪ್ರವಾಸೋದ್ಯಮ, ಕಡಲ ತೀರದ ಜೀವ ವೈವಿಧ್ಯಗಳ ರಕ್ಷಣೆ, ಪರಿಸರ ರಕ್ಷಣೆ, ಪರಿಣಾಮಕಾರಿ ತ್ಯಾಜ್ಯ ನಿರ್ವಹಣೆ, ಸ್ಥಳೀಯ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ಪ್ರವಾಸಿಗರಿಗೆ ಪರಿಚಯಿಸುವುದು ಯೋಜನೆಯ ಮುಖ್ಯ ಉದ್ದೇಶ. ಅಂತಾರಾಷ್ಟ್ರೀಯ ಸರ್ವೆ ನೀಡುವ ಮಾಹಿತಿಯಂತೆ ಬ್ಲೂ ಫ್ಲ್ಯಾಗ್ ಪ್ರಮಾಣ ಪತ್ರ ಹೊಂದಿರುವ ಬೀಚ್ಗಳು ವಾರ್ಷಿಕವಾಗಿ 100 ಕೋಟಿ ರುಗಳಿಗಿಂತಲೂ ಅಧಿಕ ವಹಿವಾಟು ನಡೆಸುತ್ತವೆ. ಇದು ಸಹಜವಾಗಿ ಕರಾವಳಿಗರಲ್ಲಿ ಸಂತಸವನ್ನು ಉಂಟು ಮಾಡಿದೆ. ಮಕ್ಕಳಿಗೆ ಮಾತ್ರ ಅಲ್ಲ, ಕೆಲವು ಕಡೆ ಮಕ್ಕಳಿಗಂತ ಮಾತ್ರ ಇದೆ. ಆದ್ರೆ ಇಲ್ಲಿ ಎಲ್ಡರ್ಸ್ಗೆ ಸಹ ಈ ತರ ಜೋಕಾಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಆರಾಮ ಮಾಡ್ಬೋದು ಅವರು ಬಂದು. ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಒಳ್ಳೇದಾಗಿ ಮಾಡಿದ್ದಾರೆ ಮತ್ತೆ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಬೀಚನ್ನ. ಈಗಾಗಲೇ ಜಗತ್ತಿನ ಹಲವು ಬೀಚ್ಗಳು ಈ ಬ್ಲೂ ಫ್ಲ್ಯಾಗ್ ಅಡಿಯಲ್ಲಿ ಗುರುತಿಸಿಕೊಂಡಿವೆ. ಯುರೋಪ್, ಆಫ್ರಿಕಾ, ಏಷ್ಯಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ ಸೇರಿದಂತೆ 50ಕ್ಕೂ ಹೆಚ್ಚು ದೇಶಗಳು ಇವುಗಳ ಸಾಲಿನಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಬ್ಲೂ ಫ್ಲ್ಯಾಗ್ ಮಾನ್ಯತೆ ಪಡೆದ ಬೀಚ್ಗಳಲ್ಲಿ 5 ರಾಷ್ಟ್ರಗಳು ಅಗ್ರ ಪಂಕ್ತಿಯಲ್ಲಿವೆ. ಅವುಗಳಲ್ಲಿ ಪ್ರಮುಖವಾಗಿ ಸ್ಪೇನ್,
561 ಬೀಚ್ಗಳು, 103 ಮರಿನಾಗಳನ್ನು ಹೊಂದಿದೆ. ಗ್ರೀಸ್ನಲ್ಲಿ 396 ಬೀಚ್ಗಳು, 9 ಮರಿನಾಗಳು. ಟರ್ಕಿಯಲ್ಲಿ 379 ಬೀಚ್ಗಳು, 21 ಮರಿನಾಗಳು. ಫ್ರಾನ್ಸ್ನಲ್ಲಿ 363 ಬೀಚ್ಗಳು, 88 ಮರಿನಾ. ಹಾಗೂ ಪೋರ್ಚುಗಲ್ನಲ್ಲಿ 298 ಬೀಚ್ಗಳು ಮತ್ತು 17 ಮರಿನಾಗಳಿಗೆ ಈ ಮಾನ್ಯತೆ ಲಭಿಸಿವೆ. ಇದೀಗ ಜಗತ್ತಿನ ಅತಿ ಸುಧಾರಿತ ಬೀಚ್ಗಳ ಸಾಲಿನಲ್ಲಿ ದೇಶದ 8 ಬೀಚ್ಗಳು ಗುರುತಿಸಿಕೊಂಡಿದ್ದು, ಅವುಗಳಲ್ಲಿ ರಾಜ್ಯದ 2 ಬೀಚ್ಗಳು ಸೇರಿದ್ದು ಕರ್ನಾಟಕದ ಪ್ರವಾಸೋದ್ಯಮದ ಪಾಲಿಗೆ ಸೌಭಾಗ್ಯವೇ ಸರಿ.